ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೇವತಿ ಇವತ್ತು ನಾವು ಮಾಡ್ತಾ ಇರೋ ಅಡುಗೆ ಬಂದು ಟಮೊಟೊ ಚಟ್ನಿ ಬನ್ನಿ ಇದನ್ನು ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತೇಳಿ ನೋಡೋಣ ಇದನ್ನ ನೋಡಿ ಒಂದು ತಿಂಗಳವರೆಗೂ ಇಟ್ಕೊಂಡು ನಾವು ಉಪಯೋಗಿಸ್ಬೋದು ಇಡ್ಲಿ ದೋಸೆ ಚಪಾತಿ ಅನ್ನ ಯಾವುದ್ರ ಜೊತೆ ಬೇಕಾದರೂ ಹೊಂದ್ಗೊಳ್ಳುತ್ತೆ ಮತ್ತು ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಬನ್ನಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂದರೆ ಟೊಮೊಟೊ ನಾನು ಆರು ಹಣ್ಣಾಗಿರೋದು ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಮಸಾಲೆಗೆ ಎಣ್ಣೆ ಸಾಸಿವೆ ಒಂದು ಸ್ಪೂನ್ ಕಡಲೆ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಎಸ್ಲು ಕರ್ಬೇವಿನ ಸೊಪ್ಪು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಚ್ಚಿರೋ ಅಂಥ ಇದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ನೋಡಿ ಈಗ ಬೆಳ್ಳುಳ್ಳಿ ಕೂಡ ಸುಲ್ದಿರೋದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ನಾವು ಟೊಮೊಟೊ ಹಣ್ಣನ ಈ ಥರ ಉಲ್ಟಾ ಬರೋ ಥರ ತಿರುಗಾಕೊಬೇಕು ನೋಡಿ ಒಂದೆರಡು ಸಲ ಆ ಸೈಡ್ ಈ ಸೈಡ್ ಎರಡೂ ಕಡೆ ಸೈಡು ಬೇಯಿಸ್ಕೊಬೇಕು ರೋಸ್ಟ್ ಆಗಬೇಕು ಎಣ್ಣೆನೆಲ್ಲ ಅದು ಈ ರೋಸ್ಟ್ ಆಗೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಸ್ಮೆಲ್ಲು ಕೊಡುತ್ತೆ ಇದು ನೋಡಿ ಈ ಥರ ಎರಡೂ ಸೈಡು ತಿರುಗ್ಸ್ಕಿ ತಿರುಗಿಸಿ ಬೇಯಿಸ್ಕೊಳ್ಳ್ರಿ ನೀವು ನೋಡಿ ಈಗ ಬೆಂದಿದಾಯ್ತು ಎರಡು ಸೈಡು ನಾನು ಬೇಯಿಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಹಾರೋದಕ್ಕೆ ಬಿಡುತ್ತೀನಿ ಇದನ್ನು ನಂತರ ರುಬ್ಕೊಬೇಕಾಗಿರೋದ್ರಿಂದ ಸ್ವಲ್ಪ ಹಾರ್ಕೊಬೇಕಿದ್ದು ನೋಡಿ ಈಗ ಎರಡು ಸೈಡು ಬೆಂದಿ ರೋಸ್ಟ್ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಈಗ ರುಬ್ಕೊತೀನಿ ಇದನ್ನು ಫೈನ್ ಪೇಸ್ಟ್ ಮಾಡಿ ತೊಗೊಬೇಕಾಗಿದೆ ನೋಡಿ ರುಬ್ಬಿದ್ದಾಯ್ತು ನಾನೀಗ ಒಂದು ಪಾತ್ರೆಗೆ ಎಣ್ಣೆ ಮತ್ತು ಜೀರಿಗೆ ಇದ್ದೀನಿ ಅದಾದಮೇಲೆ ಖಾರದ ಪುಡಿ ನಾನಿಲ್ಲಿ ಖಾರದ ಹಾಕಿಲ್ಲ ಬೇಡಿಗೆ ಮೆಣಸಿನ ಪುಡಿ ಮಾತ್ರ ಯೂಸ್ ಮಾಡಿದ್ದೀನಿ ಹಾಗಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಖಾರ ಇರೋದಿಲ್ಲ ಅರಿಶಿಣ ಪುಡಿ ಮತ್ತು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ನಿಮ್ಗೆ ಅವಶ್ಯಕತೆ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೊಬೋದು ನೋಡಿ ರುಬ್ಬಿರೋಂಥ ಟೊಮೊಟೊ ಪ್ಯೂರಿ ಕೂಡ ಅದಕ್ಕೆ ಹಾಕ್ಕೊಳ್ಳ್ರಿ ಈಗ ನಾನು ಮಿಕ್ಸಿ ಜಾರ್ ನೀರು ಕೂಡ ಹಾಕಿದ್ದೀನಿ ಇಲ್ಲಿ ಸುಮಾರು ಇದನ್ನು ಹೀಗೇನೇ ಕೈ ಆಡಿಸ್ಕೊಂಡು ಬೇಯಿಸ್ಕೊತಾ ಇರಬೇಕು ಇದು ಗಟ್ಟಿಯಾಗಬೇಕು ನೀರಿನಂಶ ಎಲ್ಲ ಹಿಂಗ್ಕೊಂಡು ನೋಡಿ ಈ ಥರ ಇರುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಇದು ನೀರಿನಂಶ ಹೆಂಗೋವರೆಗೂ ಅದನ್ನು ಬಿಟ್ಬಿಡಿ ಮುಚ್ಚಿ ಮತ್ತು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಅದು ಕೆಂಪಗಾದ ನಂತರ ಬೆಳ್ಳುಳ್ಳಿ ಎಸ್ಲು ಮತ್ತು ಕರ್ಬೇನ್ ಸೊಪ್ಪು ಎಸ್ಲು ಕೂಡ ಹಾಕ್ಕೊಂಡು ಒಗ್ಗರಣೆ ರೆಡಿ ಇದ್ದೀನಿ ನಾನಿಲ್ಲಿ ಬೇಯೋಕೆ ಇಟ್ಟಿದ್ದಂಥ ಟೊಮೊಟೊ ಪ್ಯೂರಿ ಕೂಡ ಬೆಂದು ರೆಡಿ ಆಗಿದೆ ನೋಡಿ ನೀರಿನಂಶ ಎಲ್ಲ ಹಿಂಗ್ಕೊಂಡು ಈ ಥರ ಗಟ್ಟಿ ಅದಕ್ಕೆ ಬಂದಿದೆ ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಂಡ್ರೆ ನಮ್ಮ ಟೊಮೊಟೊ ಚಟ್ನಿ ರೆಡಿ ಆಯಿತು ನೀವು ಕೂಡ ಮಾಡಿ ತುಂಬ ಈಸಿ ರೆಸಿಪಿ ಹತ್ತು ನಿಮಿಷ ಟೈಮ್ ಕೊಟ್ಟು ಮಾಡಿದ್ರೆ ಇದನ್ನು ಒಂದು ತಿಂಗಳವರೆಗೂ ನಾವು ಶೇಖರಣೆ ಮಾಡಿ ಇಟ್ಕೊಬೋದು ಇದು ನಾವು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಅನ್ನ ಇವೆಲ್ಲದರ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದುತ್ತೆ ಚಟ್ನಿ ಇಷ್ಟ ಆಗದೆ ಇರೋರು ಟಮಾಟೊ ಚಟ್ನಿ ಒಂದು ಸರಿ ಟ್ರೈ ಮಾಡಿ ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅಡುಗೆ ಹೇಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್